ಯಾರದ್ದೋ ಮನೆ ಉದ್ಧಾರ ಮಾಡಕ್ಕೆ ನಮ್ ಎಲ್ಲರ ಮನ್ಸಿಗೂ ನೋವು ಮಾಡ್ತಾ ಇದ್ದೆ ಅಣ್ಣ. ಇಲ್ಲ ಗಂಗಾ, ಅದೇನ್ ಮಾಡ್ಬೇಕು ಹೇಳು. ನನ್ನ ನೀನು ತಂಗಿ ಅಂತ ಅನ್ಕೊಂಡಿರೋದ್ ಸತ್ಯನೇ ಆದ್ರೆ ಅಕ್ಕೋರ್ ಬರೋವರೆಗೂ ಈ ಮದ್ವೆ ಆಗಲ್ಲ ಅಂತ ನನಗ್ ಮಾತ್ ಕೊಡು. ನನ್ ನಿರ್ಧಾರ ಬದಲಾಗಿದೆ ಗೌರಿ. ಮಮ್ಮಿ ಬರ್ಲಿಲ್ಲ ಅಂದ್ರೆ ಈ ಲಗ್ನ ನಡೆಯಂಗಿಲ್ಲ. ಇದ್ ನಿನ್ ಸೊಸೆ ಕೊಡ್ಬೇಕು. ಇಲ್ಲೆಲ್ಲಿದ್ದಾಳವಾಕೆ ಕೊಡ್ಲಿಕ್ಕೆ? ಅವಳಿರೋ ಜಾಗದಲ್ಲೇ ಇದ್ದಾಳೆ. ನೀನ್ ಇವತ್ ರಾತ್ರಿ ಹೋಗ್ತಾ ಇದ್ಯಾ? ಜಾಸ್ತಿ ಆಟ ಆಡಿದ್ರೆ ನಿನ್ ಸೊಸೆ ಇಲ್ಲಿಗ್ ಬರಲ್ಲ, ಅಲ್ಲೇ ಹೆಣ ಆಗ್ತಾಳೆ. ಹೋಗ್ತೀನವಾ? ಹೋಗ್ತೀನಿ. ನಾಳೆ ಸೂರ್ಯೋದಯ ಆಗೋದ್ರೊಳಗ ನಂದಿನಿ ಬಾಯಿ ಅವರು ವಾಡೆ ಪ್ರವೇಶ ಮಾಡಿರ್ತಾರೆ. ನೀನ್ ಹೇಳ್ತಾ ಇರೋದು ಸಂಪಿಗೇಶ್ವರ ಲಿಂಗದ ಬಗ್ಗೆನಾ? ವಾ, ಹೌದು. ನಾ ಬೆಳಿಗ್ಗೆಯಿಂದ ಎಷ್ಟ್ ಮಂದಿ ಕೇಳ್ದಂಗೆ ಗೊತ್ತದೇನು? ಅಗ್ರ ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಿದ್ಯಲ್ಲ ಮರ, ಅದ್ರ ಕೆಳಗಡೆ ಇರೋದೇ ಆ ಲಿಂಗ. ಈಗ ಒಳಗಿದ್ದವರು ವಾಡೆದ ರಾಜಮಾತೆ ಇದ್ದಾರ. ಅತ್ತಿಯವ್ರ, ನೀವು ಭಾಳ ತಪ್ಪು ಮಾಡ್ಲಿಕ್ಕತ್ತೀರಿ. ನಾ ಈ ಮದ್ವೆಗೆ ಒಪ್ಪಂಗಿಲ್ಲ. ದಯಮಾಡಿ ಮದ್ವೆನ ನಿಲ್ಲಿಸ್ರಿ, ನಿಲ್ಲಿಸ್ರಿ. ಮೇಡಮ್, ಯಾವ್ದಕ್ಕೂ ಒಂದ್ ಫೋನ್ ಮಾಡಿ ಹೇಳ್ಬಿಡಣ. ಏಯ್, ಆಗೇನಾರ ಮಾಡ್ಬಿಟ್ಯಾ? ಆ ಮುದುಕಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಮೇಡಮ್ಗೆ ಏನಾರ ಗೊತ್ತಾಗ್ಬಿಟ್ರೆ ಮುಂದೆ ಮಾತ್ರ ಸುಮ್ನೆ ಬಿಡಲ್ಲ. ನೀನ್ ಇಲ್ಲಿ ಕುಂತಿಯೇನೋ, ಅಲ್ಲಿ ಮನೆ ಮಂದಿ ಎಲ್ಲ ಚಪ್ರಕ ಪೂಜೆ ಮಾಡ್ಬೇಕು, ಚಪ್ರದವ್ರು ಬಂದಿಲ್ಲ ಅಂತ ಕಾಯ್ಲಿಕತ್ತಾರ. ಹ್ಮ್, ಬಾ ಹೋಗೋಣ. ಆದ್ರ ನಾವಲ್ಲಿ ಹೋಗಿ ಏನ್ ಮಾಡೋದು? ನೀನೇ ಯೋಚನೆ ಮಾಡು. ಲಗ್ನದ ಮನೇಲಿ ಚಪ್ರ ಮುರ್ದ್ ಬಿತ್ತು ಅಂದ್ರ ಹ್ಯಾಂಗಿರ್ತದ? ಏನಾಯ್ತು, ಯಾಕೆಷ್ಟು ಗಾಬರಿ ಆಗಿದ್ದಿ? ಆಚಾರ್ಯರೇ, ನಾನು ಅಪಾಯದಲ್ಲಿದ್ದಿ, ಅದಕ್ಕೆ ನಿಮ್ಮ ಮನೆಗೆ ಬಂದೆ. ನಿಮ್ಮ ಆಶ್ರಯ ಬೇಕಿತ್ತು. ಸರಿ ಸರಿ, ಏನು ತೊಂದರೆ ಇಲ್ಲ. ಅಂದಂಗ ಏನಾತವ? ಆಚಾರ್ಯರೇ, ಇವತ್ತು ವಾಡೆ ಅಪಾಯದಲ್ಲಿದ್ದು, ದಯವಿಟ್ಟು ನಾನು ಇಲ್ಲಿರೋವರೆಗೂ ಯಾರನ್ನು ಒಳಗೆ ಬರಕ್ ಬಿಡಡಿ. ನೀ ಇಲ್ಲಿ ಬಂದಿದ್ದೇಲಮ್ಮ, ನಿನ್ಗೆ ಯಾವ ಅಪಾಯವೂ ಇಲ್ಲ. ಗೌರಿ, ಸೂರಜ್, ಆತೇನು ಬರ್ರಿ, ಕಂಬ ನೆಡ್ ಬರ್ರಿ. ಗೌರಿ, ಅರ್ಶಿನ ಕುಂಕುಮ ಹಾಕ್ರವ. ಯಾರು ಬರ್ದಿದ್ರೇನಂತ ನಾವೇ ಕಂಬ ನೆಡೋಣ. ಸೂರಜ್, ಕಂಬ ತಗೋಪ್ಪ. ಮಾತಾಡೋದಿಲ್ಲ. ಹಾ, ಆ ಗಂಗಾ ನಿನ್ನ ಬಗ್ಗೆ ಖರೇನ ಹೇಳಿಕತ್ತಿದ್ಲು. ನಾವಾಕಿನ ಮಾತ್ ಕೇಳಲಿಲ್ಲ. ಎಷ್ಟು ದುಷ್ಟಿದ್ದಿ ನೀನು. ನೀವ್ ನಂಬ್ಲಿಲ್ಲ ಅಲ್ಲ, ನಾನ್ ನಿಮ್ಮನ್ನ ಯಾವ ವಿಷಯನು ನಂಬ ಹಾಗೆ ಮಾಡ್ಲಿಲ್ಲ. ಓ, ಹಂಗೇನು?
ಇನ್ನು ಕಾಲ ಬಹಳ ದೂರ ಹೋಗಿಲ್ಲ, ಮಾಡ್ತೀನಿ ತಡಿ ನಿನಗ. ಅಯ್ಯೋ ಹಾಗೆಲ್ಲ ಏನು ಮಾಡ್ಬಿಡ್ಬೇಡಿ, ನನ್ನಿಂದ ತಪ್ಪಾಯ್ತು, ನನ್ನನ್ನು ಕ್ಷಮಿಸ್ಬೇಡಿ. ಇನ್ಮೇಲೆ ಇನ್ಮೇಲೆ ನೀವು ಹೇಳ್ದ ಕೇಳ್ಕೊಂಡು ನಾನು ಇದ್ಬಿಡ್ತೀನಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ಅಷ್ಟೆಲ್ಲ ಸೀನೆ ಇಲ್ಲ, ಹೋಗು. ಅದ್ ಏನ್ ಮಾಡ್ಕೋತೀಯೋ ಹೋಗ್ ಮಾಡ್ಕೋ. ವಾಡೆ ನಮ್ ಉಸಿರದ, ನಾವು ವಾಸ ಮಾಡ್ತಿರೋ ದೇವಸ್ಥಾನ ಅದ. ಅಂತಾದ್ರಾಗ ನಿನ್ನ ವಾಡೆ ಕೆಡಕ್ ಮಾಡ್ಲಿಕ್ಕೆ ಬಿಡ್ತೀನಿ ಅಂತ ಅನ್ಕೊಂಡಿ? ಇಲ್ಲ, ಅಜ್ಜಿ ಗಂಗಾ ಕಾಲ್ ಮಾಡಿದ್ಲು. ಕಾಗೆ ಮನೆ ಹೊಕ್ಕೋತು ಅಂತ ನಾವು ಸುಮ್ಮನೆ ಕೂಡ್ಲಿಕ್ಕಾಗ್ತದೇನು? ನಾ ಇಲ್ಲಿರೋ ತನಕ ಕಾಗೆ ಹೋಗ್ಲಿ, ಗುಬ್ಬಚ್ಚಿನೂ ಬರ್ಲಿಕ್ಕೆ ಬಿಡೋದಿಲ್ಲ. ಇನ್ಮೇಲ ಅವ್ರಿಗದ ಮಾರಿ ಹಬ್ಬ. ನೀವಿಬ್ರು ಯಾರ ಬಗ್ಗೆ ಮಾತಾಡ್ಲಿಕ್ಕತ್ತೀರಿ? ತಗೊಳ್ಳಿ ಲಕ್ಕಿ ಅವರೇ, ನಿಮ್ಗೋಸ್ಕರ ಅಂತ ಎಕ್ಸ್ಟ್ರಾ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದೀನಿ. ತುಪ್ಪದಲ್ಲಿ ಹೊಡೆದಿರೋದು. ತಗೊಳ್ಳಿ. ಸಾಕು ಪಾರ್ವತಿ, ಇಷ್ಟು ದಿನ ನಿನಗೆ ಕಷ್ಟ ಕೊಟ್ಟಿದ್ದು ಸಾಕು. ಇವತ್ತು ಇವತ್ತು ಇದೆಲ್ಲದರಿಂದ ನಿನಗೆ ಸ್ವಾತಂತ್ರ್ಯ ಕೊಟ್ಟು ಬಿಡ್ತಿದ್ದೀನಿ. ಈಗ ಯಾರಾದ್ರೂ ವಿಷ ಏನು ಅಂತ ಸರಿಯಾಗಿ ಹೇಳಿ. ನನ್ನ ಮಗಳಿಗೆ ಯಾವುದೋ ಒಂದು ವಿಷ ಜಂತು ಕಚ್ಚಿಬಿಟ್ಟಿದೆ. ಅಷ್ಟೇ ತಾನೇ ನಿನ್ನ ಸಮಸ್ಯೆ. ಎಲ್ಲರೂ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಿರಣ್ಮಯಿ ಎದ್ದೇಳು ಮಗು. ಹಲೋ ಮಿಸ್ಟರ್ ಗುರುಮೂರ್ತಿ, ಇದೇನು ನೀವಿಲ್ಲಿ? ನಾನಿರೋದು ಇದೇ ಅಪಾರ್ಟ್ಮೆಂಟ್ ಅಲ್ಲಿ. ಬೈ ದ ವೇ, ಶೀ ಇಸ್ ಮಿಸ್ಸಸ್ ಸುಬ್ಬಲಕ್ಷ್ಮಿ. ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕಂಪ್ನಿ ಹೊಸ ಕಾಂಟ್ರಾಕ್ಟ್ನ ನಾವು ಇವ್ರಿಗೆ ಕೊಟ್ಟಿರೋದು. ಓ ದಟ್ಸ್ ನೈಸ್, ಕಂಗ್ರಾಚುಲೇಷನ್ಸ್.